ಧಾರವಾಡದ ಸ್ಪರ್ಧಾಸ್ಫೂರ್ತಿ ಪತ್ರಿಕೆ 200ನೇ ಸಂಚಿಕೆಯನ್ನು 200ನೇ ಸಂಚಿಕೆಯನ್ನು ಹೊರಗೆ ತರ್ತಾ ಇದೆ. ಇದು ತುಂಬ ಸಂತೋಷದ ವಿಷಯ. ಒಂದು ಪತ್ರಿಕೆಗೆ 200 ತಿಂಗಳು ಅಂತಂದರೆ ಅದು ಸಣ್ಣ ಮಾತಲ್ಲ. ಓದುಗರನ್ನು ಹಿಡಿದಿಟ್ಟುಕೊಳ್ಳುವಂತಹ ಜವಾಬ್ದಾರಿ ಒಂದು ಪತ್ರಿಕೆ ಮೇಲಿರುತ್ತೆ. ಈ ಕೊರೋನಾದಂತಹ ಸಂದರ್ಭದಲ್ಲಿ ಸಹಿತ ಸ್ಪರ್ಧಾಸ್ಫೂರ್ತಿ ಪತ್ರಿಕೆ ಯುವಜನತೆಯನ್ನು ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಮಾರ್ಗದರ್ಶನ ನೀಡುವಂತಹ ಈ ಸ್ಪರ್ಧಾಸ್ಫೂರ್ತಿ ಪತ್ರಿಕೆ ಇಡೀ ಉತ್ತರ ಕರ್ನಾಟಕದಲ್ಲಿ ಜನಜನಿತ ಮತ್ತು ಮನೆಮಾತಾಗಿರುವಂತಹ ಪತ್ರಿಕೆ. ಈ ಪತ್ರಿಕೆ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯಲಿ. 200ನೇ ಸಂಚಿಕೆ 500 ಆಗಲಿ, 500ನೇ ಸಂಚಿಕೆ 1000 ಸಂಚಿಕೆ ಆಗಲಿ, ಹಾಗೆ ಇದು ಮುಂದುವರಿತಾ ಇರಲಿ ಅಂತ ಹೇಳಿ ನಾನು ಸ್ಪರ್ಧಾಸ್ಫೂರ್ತಿ ಪತ್ರಿಕೆಗೆ ಮತ್ತು ಈ ಪತ್ರಿಕೆಯನ್ನು ಮುನ್ನಡೆಸ್ತಾ ಇರುವಂತಹ ಲಕ್ಷ್ಮಣ್ ಉಪ್ಪಾರವರ ಎಲ್ಲ ತಂಡದವರಿಗೆ, ಸಹೋದ್ಯೋಗಿಗಳಿಗೆ, ಕ್ಯಾಮ್ರಾಮನ್ಗಳಿಗೆ, ವರದಿಗಾರರಿಗೆ, ಅಲ್ಲಿ ಈ ಕಂಟೆಂಟನ್ನು ನಿರೂಪಿಸುವಂತಹ ಉಪಸಂಪಾದಕರಿಗೆ, ಸಂಪಾದಕರಿಗೆ ಎಲ್ಲರಿಗೂ ನಾನು ಶುಭ ಕೋರ್ತೇನೆ. ಅವರಿಗೆ ಪ್ರೋತ್ಸಾಹದಾಯಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅವರು ಮಾಡ್ತಿರುವಂತಹ ಕೆಲಸ ಇವತ್ತು ರಾಜ್ಯದಲ್ಲಿ ಸಾವಿರಾರು ಜನ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಉದ್ಯೋಗದ ನೆಲೆಯನ್ನು ಕಂಡುಕೊಳ್ಳುವಂತಹ ಪ್ರಕ್ರಿಯೆಗೆ ತಳಹದಿಯಾಗುತ್ತೆ. ಈ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು, ಸ್ಪರ್ಧಾಸ್ಫೂರ್ತಿ ಪುಸ್ತಕವನ್ನು ಓದುವ ಮೂಲಕ ತಮ್ಮ ಭವಿಷ್ಯವನ್ನು ಸರ್ಕಾರಿ ನೌಕರಿಯನ್ನು ಪಡೆಯುವುದರ ಮೂಲಕ ಉಜ್ವಲಗೊಳಿಸೋದಕ್ಕೆ ಒಂದು ವಿಪುಲವಾದಂಥ ಅವಕಾಶ ಇದೆ. ಈ ಅವಕಾಶವನ್ನು ಅವರು ಬಳಸ್ಕೊಳ್ಬೇಕು ಅಂತ ಹೇಳಿ ನಾನು ಇನ್ನೊಮ್ಮೆ ಈ ಸ್ಪರ್ಧಾಸ್ಫೂರ್ತಿಯ ಪತ್ರಿಕೆಗೆ ಮತ್ತು ಪತ್ರಿಕೆಯನ್ನು ಓದುವಂತಹ ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ಕೋರ್ಕೊಳ್ತೇನೆ. ಶುಭವಾಗಲಿ.